ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಒಂದು ಚಿಕ್ಕ ಪ್ರಾಜೆಕ್ಟ್ ನ ಮೂಲಕ ಕೆಲವು ವಿಡಿಯೋ ಸ್ಯಾಂಪಲ್ಸ್ ನ ತಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಎಡಿಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಲ್ವಾ. ಸೊ ನೀವಿಲ್ಲಿ ನೋಡ್ಬೋದು ನಾವು ಕಳೆದ ಸೆಷನ್ ಅಲ್ಲಿ ನೋಡಿರೋ ಹಾಗೆ. ಸೊ ಈ ತರ ಹಲವಾರು ಪ್ರಾಜೆಕ್ಟ್ಸ್ ಫೈಲ್ಸ್ ನ ತಗೊಂಡು ಇದರಲ್ಲಿ ವಿಡಿಯೋಸು, ಇಮೇಜಸ್ಸು ಮತ್ತೆ ಆಡಿಯೋ ಕ್ಲಿಪ್ಸು ಈ ಮೂರು ಫೈಲ್ಸ್ ನ ತಗೊಂಡು ಇದ್ರ ಮೂಲಕ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ವಿ. ಅದರಲ್ಲೂ ಮುಖ್ಯವಾಗಿ ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಈ ಸೆಕ್ಷನ್ಸ್ ಅಲ್ಲಿ ನಾವು ಅದ್ರ ಹಿಂದೆ ಸೆಷನ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಕಳೆದ ಸೆಷನ್ ಅಲ್ಲಿ ನಾವು ನಿಮಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಇಂದ ಹೇಳ್ಕೊಟ್ಟಿದ್ವಿ. ಟ್ರಾನ್ಸ್ಫಾರ್ಮ್ ಯಾವ ತರ ಮಾಡೋದು, ಆ ಟ್ರಾನ್ಸ್ಫಾರ್ಮ್ ಅಲ್ಲಿ ನಿಮಗೆ ಎರಡು ಇಮೇಜ್ ಅಥವಾ ವಿಡಿಯೋ ಮತ್ತೆ ಇಮೇಜ್ ಎರಡೂ ಇದ್ದಾಗ ಟ್ರಾನ್ಸ್ಫಾರ್ಮ್ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕಲ್ತ್ಕೊಂಡಿದ್ವಿ ಅಲ್ವಾ. ಸೊ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ನಿಮಗೆ ಹಲವಾರು ನಿಮಗೆ ಎಕ್ಸಾಂಪಲ್ಸ್ ಮೂಲಕ ತುಂಬಾ ಕಾಂಬಿನೇಷನ್ಸ್ ಬೇರೆ ತರ ನಿಮಗೆಲ್ಲ ತೋರಿಸಿದ್ದೆ. ಅದಲ್ಲದೆ ನಿಮಗೆ ಈ ಡಿಸ್ಪ್ಲೇ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಥಂಬ್ನೇಲ್ ಅಂದ್ರೆ ಏನು, ವೇವ್ ಫಾರ್ಮ್ ಅಂದ್ರೆ ಏನು, ಅದ್ರ ಬಗ್ಗೆ ನಿಮಗೆ ನೋಡಿದ್ದೆ, ತೋರಿಸಿದ್ದೆ ನಿಮಗೆ. ಸೊ ಪ್ರತಿಯೊಂದು MP3 ಫೈಲ್ ಅಂತ ಬಂದಾಗ ಅದರಲ್ಲಿ ನಿಮಗೆ ವೇವ್ ಆಕಾರದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ವೇವ್ ನಿಮಗೆ ಯಾವ ರೀತಿಲಿ ಕಾಣಿಸುತ್ತೆ ಅಂತಾನು ತೋರಿಸಿದ್ದೆ. ಅದಿನ್ನೂ ಆ ವೇವ್ ಫಾರ್ಮ್ ಇನ್ನೂ ಯಾವ ತರ ರೆಕಾರ್ಡ್ ಆಗುತ್ತೆ, ಯಾವ ರೀತಿಲಿ ಕಾಣಿಸುತ್ತೆ ಇನ್ನೂ ಚೆನ್ನಾಗಿ ಅಂತ ನಿಮಗೆ ತಿಳ್ಕೊಬೇಕಾದ್ರೆ, ಸೊ ನಾವು ನೆಕ್ಸ್ಟ್ ಬರೋ ಸೆಷನ್ಸ್ ಅಲ್ಲಿ ಹೊಸ ಸಾಫ್ಟ್ವೇರ್ ಈ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಡಾಸಿಟಿ ಅಂತೇಳಿ ಇದ್ರ ಬಗ್ಗೆ ಮಾಡಿದಾಗ ನಿಮಗೆ ಕ್ಲೀನ್ ಆಗಿ ತೋರಿಸ್ಕೊಡ್ತೀವಿ. ಸೊ ಈ ಪ್ರೋಸೆಸ್ ಅಲ್ಲಿ ಅವಾಗ ನಿಮಗೆ ಆಡಿಯೋ ಯಾವ ತರ ಕಾಣಿಸುತ್ತೆ, ಯಾವ ತರ ಎಡಿಟ್ ಮಾಡೋದು, ಅದ್ರ ಬಗ್ಗೆ ನಿಮಗೆ ಕ್ಲೀನ್ ಆಗಿ ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಬಂದು ಈ ಪ್ರಾಪರ್ಟೀಸ್. ಪ್ರಾಪರ್ಟಿ ಸೆಕ್ಷನ್ ಅಂತ ಬಂದಾಗ ಪ್ರತಿಯೊಂದು ಫೈಲ್ ನಾವು ಇಲ್ಲಿ ಟ್ರ್ಯಾಕ್ ಅಥವಾ ಟೈಮ್ ಲೈನ್ ಅಲ್ಲಿ ಏನ್ ಆಡ್ ಮಾಡ್ತೀವಲ್ವ, ಅದು ವಿಡಿಯೋ ಫೈಲ್ ಇರ್ಬೋದು ಅಥವಾ ಆಡಿಯೋ ಫೈಲ್ ಇರ್ಬೋದು ಅಥವಾ ಇಮೇಜ್ ಫೈಲ್ ಇರ್ಬೋದು, ಪ್ರತಿಯೊಂದು ಫೈಲ್ ಈ ತರ ಸೆಲೆಕ್ಟ್ ಮಾಡಿದಾಗ ಅದು ಇಲ್ಲಿ ಲೆಫ್ಟ್ ಸೈಡ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಇದರಲ್ಲಿ ಹಲವಾರು ಬಗೆ, ಈ ಒಂದು ಫ್ರೇಮ್ ಅಲ್ಲಿ ನಮ್ಮ ಫೈಲ್ ಅದು ವಿಡಿಯೋ ಇರ್ಬೋದು ಅಥವಾ ಇಮೇಜ್ ಇರ್ಬೋದು ಯಾವ ರೀತಿಲಿ ಕಾಣಿಸ್ಬೇಕು, ಕೆಲವು ಚೇಂಜಸ್ ನ ಮಾಡಬೇಕು ಅಂದ್ರೆ, ಸೊ ಅದನ್ನ ನೀವು ಇಲ್ಲಿ ಕೆಲವು ಚೇಂಜಸ್ ಮಾಡ್ಬೋದು, ಸ್ಕೇಲಿಂಗ್ ಮಾಡ್ಬೋದು, ಜೊತೆಗೆ ಲೊಕೇಶನ್ ಚೇಂಜ್ ಮಾಡ್ಬೋದು, ಲೊಕೇಶನ್ ಎಕ್ಸ್ ಲೊಕೇಶನ್ ವೈ. ಇದನ್ನ ಕರೆಕ್ಟ್ ಆಗಿ ನಾವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೊಳ್ಳೋದಾದ್ರೆ ಈಗ ಪ್ಲಸ್ ಮಾರ್ಕ್ ಕರೆಕ್ಟ್ ಸೆಂಟರ್ ಪಾಯಿಂಟ್ ಇಲ್ಲಿ ತಗೊಂಡು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೊಳ್ಳೋದಾದ್ರೆ, ಸೊ ಅದ್ರ ಮೂಲಕ ನಾವು ಇಲ್ಲಿ ಕೆಲವು ಚೇಂಜಸ್ ನ ಮಾಡ್ಕೋಬಹುದು. ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗುತ್ತೆ, ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ನಮಗೆ ಗೊತ್ತಿರಲ್ಲ. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ನಿಮಗೆ ಎಲ್ಲಿ ಯಾವ ತರ ಕಾಣಿಸ್ಬೇಕು, ಎಲ್ಲಿ ಫಿಟ್ ಆಗ್ಬೇಕಂತ. ಅದಲ್ಲದೆ ನಿಮಗೆ ನಮ್ಮ ಈ ಟ್ರ್ಯಾಕ್ ಅಲ್ಲಿ ಅಥವಾ ಟೋಟಲ್ ಟ್ರ್ಯಾಕ್ಸ್ ಅಲ್ಲಿ ನಮಗೆ ವಾಲ್ಯೂಮ್ ಏನಾದರೂ ಜಾಸ್ತಿ ಮಾಡಬೇಕು ನಮ್ಮ ಆಡಿಯೋಗೆ ಅಂತ ಅನ್ನೋದಾದ್ರೆ, ಸೊ ಟೈಮ್ ಲೈನ್ ಅಲ್ಲಿ ಅದನ್ನು ಕೂಡ ನಾವು ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದರ ನಂತರ ನಾವು ಇನ್ನೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಇಲ್ಲಿ, ಸೊ ನಾವು ಈ ಟೈಟಲ್ ಅನಿಮೇಷನ್ ಟೈಟಲ್ನ ಆಡ್ ಮಾಡ್ಬೇಕಂದ್ರೆ ಟೋಟಲ್ ಇದ್ರ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ಗೆ ಹೋಗಿ ಎಲ್ಲ ಆಡ್ ಮಾಡ್ಬೇಕಂದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ವಿ. ನಂತರ ಈ ಅನಿಮೇಷನ್ ಟೈಟಲ್ನ ಆಡ್ ಮಾಡ್ಬೇಕಂದ್ರೆ ಈ 3D ಅನಿಮೇಷನ್, ಇದುವರೆಗೂ ನಾವು 2D ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ, ಇದ್ರ ಬಗ್ಗೆ ನಾವು ತೋರಿಸಿದ್ವಿ. ಇದು ಲೋಡಿಂಗ್ ತುಂಬಾ ಸ್ವಲ್ಪ ಟೈಮ್ ತಗೊಳುತ್ತೆ, ಸೊ ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಏನಾದರೂ ಕಡಿಮೆ ಇದ್ರೆ ಸ್ವಲ್ಪ ಟೈಮ್ ತಗೋಬಹುದು ಅಥವಾ ನಿಮ್ಮ ಸಿಸ್ಟಮ್ ಹ್ಯಾಂಗ್ ಆಗ್ಬೋದು, ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಇದಕ್ಕೆ. ಮಧ್ಯ ಪ್ರೋಸೆಸ್ ಅಲ್ಲಿ ಬೇರೆ ಏನು ಕೆಲಸ ಎಡಿಟಿಂಗ್ ಕೆಲಸ ದಯವಿಟ್ಟು ಮಾಡಬೇಡಿ. ನೀವು ಪ್ಯಾರಲಲ್ ಆಗಿ ಏನಾದರೂ ಇದ್ರ ಜೊತೆಗೆ ಏನಾದರೂ ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು, ಪ್ರೋಸೆಸ್ ತುಂಬಾ ಸ್ಲೋ ಆಗುತ್ತೆ ಮಧ್ಯದಲ್ಲಿ, ಸೊ ಅದು ಹ್ಯಾಂಗ್ ಆಗಿ ಸ್ಟಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ 3D ಅನಿಮೇಷನ್ ಮಾಡಬೇಕಾದ್ರೆ ನಿಮಗೆ ಬೇರೆ ಚೇಂಜಸ್ ಕೂಡ ಮಾಡ್ಬೋದು ನೀವು ಈ ತರ ಒಂದು. ಅದು ನಿಮಗೆ ಒಂದು ಸ್ಯಾಂಪಲ್ ಈ ತರ ಮೈ ಟೈಟಲ್ ಅಲ್ಲಿ ವೆಲ್ಕಮ್ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೆ. ಅದ್ರ ಜೊತೆಗೆ ನಾನು ನಿಮಗೆ ವಿಡಿಯೋ ಸ್ಯಾಂಪಲ್ ಎಡಿಟಿಂಗ್ ಮಾಡ್ಬೇಕಂದ್ರೆ ನಿಮಗೆ ಕೆಲವು ಸೈಟ್ ಲಿಂಕ್ಸ್ ನ ಕೂಡ ನಾವು ಗೂಗಲ್ ಮೂಲಕ, ಅಲ್ಲಿ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಇದ್ರೆ ಅದ್ರ ಮೂಲಕ ನೀವು ಸ್ಯಾಂಪಲ್ ಡೌನ್ಲೋಡ್ ಮಾಡ್ಕೊಡಿ ಅಂತ ನಾನು ನಿಮಗೆ ಹೇಳಿದ್ದೆ. ಅದ್ರ ಜೊತೆಗೆ ನಾನು ನಿಮಗೆ ಈ ಎಫೆಕ್ಟ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಈ ಎಫೆಕ್ಟ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ಎಫೆಕ್ಟ್ಸ್ ಅಂದ್ರೆ ಏನು ಅದು, ಸೊ ಅದನ್ನ ಕ್ರೋಮಾಕಿ ಮುಖ್ಯವಾಗಿ ನಾನು ನಿಮಗೆ ಕ್ರೋಮಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಬ್ಲರ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಹಲವಾರು ಇದೆ, ಅದನ್ನ ಮುಖ್ಯವಾಗಿರೋದು ಇದು ಕ್ರೋಮಾಕಿ ಮತ್ತೆ ಬ್ಲರ್. ಸೊ ಅದ್ರ ಬಗ್ಗೆ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ರೋಮಾಕಿ ಸ್ಯಾಂಪಲ್ ವಿಡಿಯೋಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಗೂಗಲಿಗೆ ಹೋದ್ರೆ ಸುಮ್ಮನೆ ಕ್ರೋಮಾಕಿ ಸ್ಯಾಂಪಲ್ ವಿಡಿಯೋಸ್ ಅಂತ ನೀವು ಡೌನ್ಲೋಡ್ ಸೊ ಟೈಪ್ ಮಾಡಿದ್ರೆ ಇಲ್ಲಿ ಹಲವಾರು ಲಿಂಕ್ ಸಿಗುತ್ತೆ ನಿಮಗೆ. ಇವೆಲ್ಲ ಫ್ರೀ ವಿಡಿಯೋಸ್, ನಿಮಗೆ ಜಸ್ಟ್ ಓಪನ್ ಮಾಡಿ ನಿಮಗೆ ಇಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಈ ತರ ವಿಡಿಯೋಸ್ ಸಿಗುತ್ತೆ ನೋಡಿ, ಹಲವಾರು ವಿಡಿಯೋಸ್ ಸಿಗುತ್ತೆ ನಿಮಗೆ, ಎಲ್ಲ ಫ್ರೀ ವಿಡಿಯೋಸು. ಜಸ್ಟ್ ಓಪನ್ ಮಾಡಿ ಡೌನ್ಲೋಡ್ ಅಂತ ಕೊಡಿ ಅಷ್ಟೇ, ಜಸ್ಟ್ ಓಪನ್ ಮಾಡೋದು, ಫ್ರೀ ಡೌನ್ಲೋಡ್ ಅಂತ ಕೊಟ್ಟರೆ ಆಯ್ತು ನಿಮಗೆ. ಈ ತರ ಫ್ರೀ ಡೌನ್ಲೋಡ್ ಅಂದ್ರೆ ಡೌನ್ಲೋಡ್ ಆಗುತ್ತೆ. ನಂತರ ಆ ಫೈಲ್ನ ವಿಡಿಯೋ ಫೈಲ್ನ ನೀವು ನಿಮ್ಮ ಟೈಮ್ ಲೈನ್ ಅಲ್ಲಿ ಹಾಕೊಂಡು, ನಿಮ್ಮ ಪ್ರಾಜೆಕ್ಟ್ ಫೈಲ್ ಅಲ್ಲಿ ಇಲ್ಲಿ ಹಾಕೊಂಡು ಇಲ್ಲಿಂದ ನಿಮ್ಮ ಟೈಮ್ ಲೈನ್ ಅಲ್ಲಿ ಟ್ರ್ಯಾಕಿಗೆ ಹಾಕೊಂಡು ನಂತರ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಆ ತರ ಒಂದು ವಿಡಿಯೋ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ, ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ, ನಾನು 2-3 ತಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಯಾಂಪಲ್ ಫೈಲ್ ತೋರಿಸ್ತೀನಿ ನಾನು, ಇಲ್ಲಿ ನೋಡ್ಬೇಕು ಇಲ್ಲಿ.
ತೋರಿಸ್ತೀನಿ ನೋಡಿ. ಸೊ ಈ ಸದ್ಯಕ್ಕೆ ನನಗೆ ಈ ಗ್ರೀನ್ ಎಫೆಕ್ಟ್ ಅಂದರೆ ಇಲ್ಲಿ ನಾನು ಪ್ಲೇ ಮಾಡ್ತೀನಿ, ಇಲ್ಲಿ ಪ್ಲೇ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ಈ ಜೆಟ್ ಪ್ಲೇನು ಮುಂದೆ ಬರ್ತಾ ಇದೆ, ಹಿಂದ್ಗಡೆ ಗ್ರೀನ್ ಎಫೆಕ್ಟ್ ಇದೆ. ಈ ಹಿಂದ್ಗಡೆ ಏನೋ ಗ್ರೀನ್ ಎಫೆಕ್ಟ್ನ ತೆಗೆದು ನನಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ನ ಕೊಟ್ಕೋಬಹುದು, ಇಮೇಜ್ನ ಕೊಟ್ಕೋಬಹುದು, ಅಥವಾ ಹಿಂದ್ಗಡೆ ವಿಡಿಯೋನ ಕೂಡ ಕೊಟ್ಕೋಬಹುದು. ಸೊ ಅದನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಎಫೆಕ್ಟ್ಸಿಗೆ ಹೋಗಿ ಈ ಕ್ರೋಮಾಕಿ ಎಫೆಕ್ಟ್ ಅಂತ ಇಲ್ಲಿ ತಗೋದು. ಇದನ್ನು ಟ್ರಾನ್ಸ್ಪರೆಂಟ್ ಎಫೆಕ್ಟ್ ಅಂತ ಹೇಳ್ತಾರೆ ಇದನ್ನು. ಇದನ್ನು ಫಸ್ಟ್ ನಾನು ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದಾಗ ಏನಾಗುತ್ತೆ, ಇಲ್ಲೊಂದು ಚಿಕ್ಕ ಸಿ ಅಂತ ಸಿಂಬಲ್ಸ್ ತೋರಿಸುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ಪ್ರಾಪರ್ಟೀಸ್, ಇದ್ರ ಪ್ರಾಪರ್ಟೀಸೇ ಬೇರೆ ಆಗುತ್ತೆ. ಫಸ್ಟ್ ನಮಗೆ ಇಲ್ಲಿ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಲ್ಯಾಕ್ ಇರೋದನ್ನ ನಾನು ಗ್ರೀನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಗ್ರೀನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಅಂತ ಕೊಡ್ತೀನಿ. ಈ ರೇಂಜ್ ವ್ಯಾಲ್ಯೂ ಇದೆ ಅಲ್ವಾ, ಈ ರೇಂಜ್ ವ್ಯಾಲ್ಯೂನ ನಾನು ಇಲ್ಲಿ, ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. 150 ಅಂತ ಕೊಡ್ತೀನಿ, ಏನಾಗುತ್ತೆ ನೋಡೋಣ. ನೋಡಿ, ಇನ್ನೂ ಸ್ವಲ್ಪ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡು. ನಾನು 200 ಅಂತ ಕೊಡ್ತೀನಿ. ಸೊ ನೋಡಿ, ಕಂಪ್ಲೀಟ್ ಆಗೋಯ್ತು. ಇನ್ನು 210 ಅಂತ ಕೊಡೋಣ. 210 ಅಂತ ಕೊಡ್ತೀನಿ ನಾನು. ಸೊ ಈಗ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿ ಏನಾಗಿದೆ, ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ ಅದನ್ನು. ಸೊ ನೋಡಿ, ಇವಾಗ ಕಂಪ್ಲೀಟ್ ಆಗಿ ಬ್ಯಾಕ್ಗ್ರೌಂಡ್ ಗ್ರೀನ್ ಎಲ್ಲ ಹೋಗಿದೆ. ಇವಾಗ ನನ್ನ ಬ್ಯಾಕ್ಗ್ರೌಂಡ್ ಬೇಕು ಅಂದಾಗ ನಮಗೆ ಏನಾದರೂ ಒಂದು ಪ್ರಾಜೆಕ್ಟ್ ಫೈಲ್, ಇಮೇಜ್ ಇರ್ಬೋದು ಅಥವಾ ವಿಡಿಯೋ ಫೈಲ್ಸ್ ಇರ್ಬೋದು, ಇದನ್ನ ಲೋಡ್ ಮಾಡ್ಕೊತೀನಿ ನಾನು. ಆಕ್ಚುಲಿ ಇಲ್ಲಿ ಕೆಳಗಡೆ ಹಾಕೊತೀನಿ. ಈ ಪ್ರಾಸೆಸ್ ಹೇಗೆ ಅಂದರೆ, ಈ ಗ್ರೀನ್ ಎಫೆಕ್ಟ್ ಅಥವಾ ಕ್ರೋಮಾ ಕೀ ಎಫೆಕ್ಟು, ಸೊ ಫಸ್ಟ್ ಟ್ರ್ಯಾಕಲ್ಲಿ ಯಾವಾಗಲೂ ಈ ಕ್ರೋಮಾ ಕೀ ವಿಡಿಯೋ ಇರಬೇಕು. ಆ ಕ್ರೋಮಾ ಕೀಯಿಂದ ನಾವು ಗ್ರೀನ್ ಎಫೆಕ್ಟ್ ಎಲ್ಲ ತೆಗೆದ್ಮೇಲೆ, ಸೊ ಸೆಕೆಂಡ್ ರೋನಲ್ಲಿ ವಿಡಿಯೋ ಇರ್ಬೋದು ಅಥವಾ ಇಮೇಜ್ ಇರ್ಬೋದು. ನಾನು ಎರಡು ರೀತಿಲಿ ನಿಮಗೆ ತೋರಿಸಿದ್ದೀನಿ. ಫಸ್ಟ್ ಇವಾಗ ನಾನು ಪ್ಲೇ ಮಾಡ್ತೀನಿ, ಯಾವ ಥರ ಅದು ಬರುತ್ತೆ ನೋಡಿ. ಈಗ ಹಿಂದ್ಗಡೆ ಇರೋ ಗ್ರೀನ್ ಎಫೆಕ್ಟ್ ಎಲ್ಲ ಹೋಗಿದೆ. ಇವಾಗ ನಾನು ಜಸ್ಟ್ ವಿಡಿಯೋನ ಪ್ಲೇ ಮಾಡ್ತೀನಿ, ಯಾವ ಥರ ಆಗುತ್ತೆ ನೋಡಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ಅನಿಮೇಷನ್ ಎಲ್ಲ ನೀವು ಇದನ್ನು ಕೂಡ ಬೇಕಂದ್ರೆ ಈ ಇಮೇಜ್ನ ಇನ್ನು ಹೇಳ್ಕೊಂಡು ಹೋಗ್ತೀರಾ, ಹೇಳ್ಕೊಂಡು ಹೋಗ್ಬೋದು. ಫುಲ್ ಪ್ಲೇ ಆಗುತ್ತೆ ಅಷ್ಟೇ. ಇದನ್ನು ಬೇಕಂದ್ರೆ ನೋಡಿ, ಮತ್ತೆ ನಾನು ಪ್ಲೇ ಮಾಡ್ತೀನಿ ನೋಡಿ. ಈ ಥರದ್ದು ಒಂದು ಎಫೆಕ್ಟು. ಇದಕ್ಕೆ ನಾನು ಇಮೇಜ್, ನಾನು ಬ್ಯಾಕ್ಗ್ರೌಂಡ್ ಇಮೇಜ್ ಬೇರೆದು ಕೊಟ್ಟಿದ್ದೀನಿ, ಇಲ್ಲೊಂದು ಸ್ಯಾಂಪಲ್ ಆಗಲೇ ಮಾಡಿಟ್ಟಿದ್ದೀನಿ, ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ನೋಡಿ, ಈ ಇಮೇಜು ನಿಧಾನಕ್ಕೆ ಲೋಡ್ ಆಗ್ತಾ ಇದೆ, ನಿಧಾನಕ್ಕೆ ಝೂಮ್ ಇನ್ ಆಗ್ತಾ ಇದೆ ನೋಡಿ. ಇದು ನೋಡ್ಬೋದು ನೀವು, ಈ ಥರದ್ದು ಒಂದು ವಿಡಿಯೋ. ಇದಲ್ಲದೆ ನಿಮಗೆ ಇವಾಗ ಇಮೇಜಸ್ ಆಯಿತು. ಈ ಥರದ್ದು ನಾನು ಕೆಲವು ಒಂದು ಮೂರು ಈ ಕ್ರೋಮಾ ಕೀ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ಬೇರೆ ರೀತಿಯಲ್ಲಿ ವಿಡಿಯೋ ಇದು ನೋಡಿ, ಒಂದು ತುಂಬ ಚೆನ್ನಾಗಿದೆ. ಇದು ಈ ಒಬ್ಬ ಲೇಡಿ ಇವರು ಇದನ್ನೊಂದು ಟ್ಯಾಬ್ ಮೂಲಕ ಒಂದು ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿ ವಿಡಿಯೋ ಪ್ಲೇ ಆಗ್ತದೆ ನೋಡಿ. ಇದೊಂಥರ ಆನಿಮೇಷನ್ನು ಕೊಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಈ ಥರ ವಿಡಿಯೋನು ಪ್ಲೇ ಆಗ್ತಾ ಇದೆ. ಇದು ಒಂದು ಕ್ರೋಮಾ ಎಫೆಕ್ಟ್, ಇನ್ನೊಂದು ವಿಡಿಯೋ. ಸೊ ಇಲ್ಲಿ ನನಗೆ ಮೇಲೆ ಒಂದು ಕ್ರೋಮಾ ಎಫೆಕ್ಟ್ ವಿಡಿಯೋನಲ್ಲಿ ಏನು ಮಾಡಿದ್ದೀನಿ, ಸೊ ಮೇಲೆ ಮೇಲೆ ಕೂಡ ವಿಡಿಯೋ ಇದೆ, ಅದ್ರ ಒಳಗಡೆ ಈ ಗ್ರೀನ್ ಎಫೆಕ್ಟ್ನ ನಾನು ತೆಗೆದು ಸೇಮ್ ಈ ಪ್ರೊಸೆಸ್ಸಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದೆಲ್ಲ ಸೇಮ್ ಅದೇ ಥರ ಒಂದು ವ್ಯಾಲ್ಯೂನ ಕೊಟ್ಟು ಅದನ್ನು ಗ್ರೀನ್ ಎಫೆಕ್ಟ್ ಎಲ್ಲ ನಾನು ರಿಮೂವ್ ಮಾಡಿ ನಂತರ ನಾನು ವಿಡಿಯೋನ ಸಿಂಕ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲೊಂದು ವಿಡಿಯೋ ನಾನು ತೋರಿಸ್ತೀನಿ ನಿಮಗೆ. ಇನ್ನೊಂದು ವಿಡಿಯೋ ಸ್ವಲ್ಪ ಹಿಂದ್ಗಡೆಯಿಂದ ಪ್ಲೇ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ನಾನು ಈ ಇಮೇಜ್ನ ಝೂಮ್ ಮಾಡಿದ್ದೀನಿ ಆ್ಯಕ್ಚುಲಿ. ಇನ್ನೊಂದು ವಿಡಿಯೋ ಚೆನ್ನಾಗಿದೆ ಅಲ್ವಾ? ಈ ರೀತಿಯಲ್ಲಿ ನೀವು ಒಂದು ಕ್ರೋಮಾ ಎಫೆಕ್ಟ್ನ ಕೊಡಬೇಕಂದ್ರೆ ಕ್ರೋಮಾ ಎಫೆಕ್ಟ್ನ ಕೊಟ್ಟು ಈ ಥರ ವೀಡಿಯೋಸ್ನ ಎಡಿಟ್ ಮಾಡ್ಬೋದು. ಇದೆಲ್ಲ ಯಾವಾಗ ಹೆಲ್ಪ್ ಆಗುತ್ತಂದ್ರೆ, ನೀವು ಯಾವಾಗಾದರೂ ಒಂದು ಎಜುಕೇಷನ್ ಏನಾದರೂ ಒಂದು ವಿಷಯದ ಬಗ್ಗೆ ನೀವು ಒಂದು ಕ್ಯಾಮ್ರಾ ಮೂಲಕ ರೆಕಾರ್ಡ್ ಮಾಡಿರ್ತೀರ ಒಂದು ಸ್ಟುಡಿಯೋನಲ್ಲಿ, ಅವಾಗ ನೀವೀಗೇನಾದರೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋದು, ನಿಮಗೆ ಅವಶ್ಯಕತೆ ಇರೋದು ಅಥವಾ ಒಂದು ಎಜುಕೇಷನ್ ರಿಲೇಟೆಡು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೊಂದು ಬ್ಯಾಕ್ಡ್ರಾಪ್ ಇರಬೇಕು ಅಂದರೆ, ಈ ರೀತಿಯಲ್ಲಿ ನೀವು ಒಂದು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಅಥವಾ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಿಮಗೆ ಇಷ್ಟ ಬಂದಿದ್ದು ಒಂದು ಬ್ಯಾಕ್ಡ್ರಾಪ್ನ ಇಟ್ಕೊಂಡು ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಒಂದು 3D ಆದರೂ ಕೊಡ್ಬೋದು, 2D ಆದರೂ ಕೊಡ್ಬೋದು, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ವಿಡಿಯೋ ನೋಡೋರಿಗೆ ಎಂಜಾಯ್ ಮಾಡುತ್ತೆ. ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ಬೋದು, ಇವೆಲ್ಲ ಸಿನಿಮ್ಯಾಟಿಕ್ ತುಂಬ ಹೈ ಲೆವೆಲ್ ಎಡಿಟಿಂಗ್ ಏನಲ್ಲ, ತುಂಬ ಸಿಂಪಲ್ ಲೆವೆಲಲ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳಿದೆ. ಇಲ್ಲಿ ಟೋಟಲ್ ಈ ಓಪನ್ ಶಾರ್ಟಲ್ಲಿ ನಾನು ಹೇಳೋದಷ್ಟೇ, ಓಪನ್ ಶಾರ್ಟಲ್ಲಿ ನಿಮಗೆ ಸಿನಿಮ್ಯಾಟಿಕ್ ಲೆವೆಲ್ಲು ಎಡಿಟಿಂಗ್ ಎಲ್ಲ ನಾನು ನಿಮಗೆ ತೋರಿಸಿಲ್ಲ. ಬಿಗಿನರ್ಸಿಗೆ, ಅದರಲ್ಲೂ ಓಪನ್ ಶಾರ್ಟ್ ಫಸ್ಟ್ ಟೈಮ್ ಕಲಿಯೋರಿಗೆ, ವಿಡಿಯೋ ಎಡಿಟಿಂಗ್ ಫಸ್ಟ್ ಟೈಮ್ ಕಲಿಯೋರಿಗೆ ಇದು ಈ ಟೂಲ್ ತುಂಬ ಸಹಾಯ ಆಗುತ್ತೆ. ಇದು ಬೇಸಿಕ್ ಲೆವೆಲ್ಗೆ ಅಂತಲೇ ಡಿಸೈನ್ ಮಾಡಿರೋದು, ಡೆವಲಪ್ ಮಾಡಿರುವಂಥ ಈ ಸಾಫ್ಟ್ವೇರು. ಸೊ ಇದ್ರ ಮೂಲಕ ಇದರಲ್ಲಿ ಏನು ಆಪ್ಷನ್, ತುಂಬ ಸಿಂಪಲ್ ಆಪ್ಷನ್ಸ್ ಇದೆ, ಬಟ್ ಬಳಸೋದಕ್ಕೂ ಈಸಿ. ಸೊ ಹಾಗಾಗಿ ಈ ಸಾಫ್ಟ್ವೇರ್ನ ಬಳಸ್ಕೊಂಡು ನಿಮಗೆ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಕಾನ್ಸೆಪ್ಟ್ ಕವರ್ ಮಾಡಿ ಆಗಿದೆ. ನಿಮಗೇನಾದರೂ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ತಾ ಇರಿ, ಅದರ ಜೊತೆಗೆ ಇಲ್ಲಿ. ಸೊ ಒಂದು ಹೇಳೋದಷ್ಟೇ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ,
ಜೊತೆಗೆ ನಿಮಗೆ ಎಷ್ಟು ತಾಳ್ಮೆಯಿಂದ ನೀವು ಎಷ್ಟು ವೆರೈಟೀಸ್ ವಿಡಿಯೋಸ್ನ ತಗೊಂಡು ಕಂಬೈನ್ ಮಾಡಿ, ಸೊ ವಿಡಿಯೋಸ್ ಜೊತೆ ನೀವು ಜಸ್ಟ್ ಎಡಿಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆಟಾಡ್ತಿರ್ಬೇಕು. ಆಗ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮಗೆ ಈ ಎಡಿಟಿಂಗ್, ಸೊ ಅಷ್ಟೆಲ್ಲ ಯಾಕೆ ನಿಮಗೆ ಇವಾಗ ನಾವು ಇದೇನು ವಿಡಿಯೋಸ್ನ ಮಾಡ್ತಾ ಇದ್ದೇವಲ್ವಾ, ನಮ್ಮ ಎಜುಕೇಷನ್ ವಿಡಿಯೋಸ್, ಶೈಕ್ಷಣಿಕ ವಿಡಿಯೋಸ್ ನಮ್ಮ ಚಾನಲಲ್ಲಿ ಏನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಆ ಚಾನಲ್ ಆ ವಿಡಿಯೋಸ್ ಆ ವಿಡಿಯೋ ಚಾನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋಸ್ನ ನಾವು ಯಾವ ರೀತಿಲಿ ಎಡಿಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀವಿ. ಸೊ ಮುಂದಿನ ವಿಡಿಯೋ ಅದು ಇರುತ್ತೆ ಇದರ ಭಾಗವಾಗಿ. ಏನಕ್ಕಂದ್ರೆ ಶಿಕ್ಷಕರಿಗೆ ಅದರಲ್ಲೂ ಈ ಶೈಕ್ಷಣಿಕ ವಿಡಿಯೋಸ್ನ ಅಥವಾ ಶೈಕ್ಷಣಿಕ ಟ್ಯುಟೋರಿಯಲ್ ವಿಡಿಯೋಸ್ನ ಮಾಡೋದು ಹೇಗೆ ಅದು ಒಂದು ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದ್ರ ಜೊತೆಗೆ ಈ ವಿಡಿಯೋ ಏನು ನೋಡ್ತಾ ಇದ್ರಲ್ವಾ, ಇದು ಕೂಡ ನಾವು ರೆಕಾರ್ಡ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿರೋದಲ್ಲ, ನಾವು ಕೂಡ ಈ ವಿಡಿಯೋನ ಎಡಿಟ್ ಮಾಡಿರೋದು ಇದೇ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲೇ. ಅದನ್ನು ನಾವು ಯಾವ ರೀತಿಲಿ ಎಡಿಟ್ ಮಾಡ್ತೀವಿ, ನಮ್ಮ ಪ್ರೋಸೆಸ್ ಏನೇ ಅದ್ರ ಬಗ್ಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಸೊ ನೀವು ಟೀಚರ್ಸಿಗೆ ಅಥವಾ ಶಿಕ್ಷಕರಿಗೆ ನೀವು ಯಾವಾಗಾದ್ರೂ ನಿಮಗೆ ಗೊತ್ತಿರೋ ವಿಷಯದ ಬಗ್ಗೆ ರೆಕಾರ್ಡ್ ಮಾಡಿ ಈ ಥರ ಎಡಿಟಿಂಗ್ ಮಾಡಿಕೊಂಡು ಮಕ್ಕಳ ಜೊತೆ ಶೇರ್ ಮಾಡಿದಾಗ ಅವರು ಖುಷಿಯಿಂದ ಕಲೀಲಿಕ್ಕೆ ಸೊ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಥರ ನಾವು ಮಾಡ್ತಾ ಇದ್ದೀವಿ. ಮುಂದಿನ ನೆಕ್ಸ್ಟ್ ಬರೋ ಎರಡು ವಿಡಿಯೋನಲ್ಲಿ ನಿಮಗೆ ಟೀಚರ್ಸಿಗಂತಾನೆ ಶಿಕ್ಷಕರಿಗಂತಾನೆ ಈ ರೆಕಾರ್ಡಿಂಗ್ ಯಾವ ಥರ ಮಾಡೋದು ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ರೆಕಾರ್ಡ್ ಮಾಡಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಅಲ್ಲಿವರೆಗೂ ಇದುವರೆಗೂ ನಾವು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಎಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಹಲವಾರು ಇಮೇಜು MP3 ಮತ್ತು ವಿಡಿಯೋ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಏನಾದರೂ ಇದ್ದರೆ ಹಲವಾರು ನಿಮಗೆ ಸ್ಯಾಂಪಲ್ಸ್ ಸಿಗುತ್ತೆ. ಆ ಸ್ಯಾಂಪಲ್ಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆಲ್ಲಾದರೂ ಇಂಟರ್ನೆಟ್ ಆಕ್ಸೆಸ್ ಇದ್ದಾಗ. ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಕಾಂಬಿನೇಷನ್ಸಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಈ ಎಜುಕೇಷನ್ ಟ್ಯುಟೋರಿಯಲ್ ಸಾಫ್ಟ್ವೇರ್, ಸೊ ಎಜುಕೇಷನ್ ಟ್ಯುಟೋರಿಯಲ್ ವಿಡಿಯೋನ ಹೇಗೆ ಮಾಡೋದು, ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.